ಕಾರವಾರ ಜಿಲ್ಲೆಯ ದತ್ತಭಕ್ತರು ದತ್ತಮಾಲಾ ಅಭಿಯಾನ ಶೋಭಾಯಾತ್ರೆಗೆ ಮಾತ್ರ ಮೂರ್ತಿ ಉಪಯೋಗಿಸಲು ನಿರ್ಧರಿಸಿದ್ದರು. ಆದರೆ ಚಿಕ್ಕಮಗಳೂರು ತಾಲೂಕಿನ ತಹಶೀಲ್ದಾರ್ ಕಲ್ಲಿನ ವಿಗ್ರಹಕ್ಕೆ ಅನುಮತಿ ನೀಡದೆ ಧಾರ್ಮಿಕ ವಿಷಯದಲ್ಲಿ ಕಾನೂನುಬಾಹಿರವಾಗಿ ಹಸ್ತಕ್ಷೇಪ ಮಾಡಿದ್ದು ಅತ್ಯಂತ ಖಂಡನೀಯ ಎಂದು ಹುಕ್ಕೇರಿಯ ಶ್ರೀರಾಮ್ ಸೇನೆ ಕಾರ್ಯಕರ್ತರು ಹುಕ್ಕೇರಿಯಲ್ಲಿ ಪ್ರತಿಭಟನೆ ನಡೆಸಿ ತಾಲೂಕು ದಂಡಾಧಿಕಾರಿ ಮುಖಾಂತರ ಮನವಿ ಸಲ್ಲಿಸಿದರು. ಕಳೆದ 13 ವರ್ಷದಲ್ಲಿ ಹಲವು ರೀತಿಯ ವಿಗ್ರಹಗಳನ್ನು ಉಪಯೋಗಿಸಿದಾಗ ಯಾವುದೇ ತೊಂದರೆ ಇಲ್ಲದ್ದು ಈ ಬಾರಿ ಹೊಸ ಆಚರಣೆ ಅನ್ನುವ ನೆಪ ಒಡ್ಡಿದ್ದು ಸರ್ಕಾರಕ್ಕೆ ಕಪ್ಪು ಚುಕ್ಕೆಯಾಗಿದೆ ಎಂದು ಕಾರ್ಯಕರ್ತರು ಹರಿಹಾಯ್ದರು. ಈ ಹಿನ್ನೆಲೆಯಲ್ಲಿ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ನ್ಯಾಯ ಕೊಡಬೇಕು ಹಾಗೂ ಹಿಂದೂಗಳ ಧಾರ್ಮಿಕ ಹಕ್ಕುಗಳ ರಕ್ಷಣೆ ಮಾಡಬೇಕು ಎಂದು ಈ ಮೂಲಕ ಆಗ್ರಹಿಸುತ್ತೇವೆ ಎಂದು ಶ್ರೀರಾಮ್ ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವರಾಜ್ ನಾಯಕ್ ಹೇಳಿದರು. ಇವತ್ತು ಪ್ರತಿಭಟನೆ ಯಾವ ಕಾರಣಕ್ಕೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅಂದ್ರೆ, ಮೊನ್ನೆ 13ನೇ ತಾರೀಕು ದತ್ತಮಾಲಾ ಅಭಿಯಾನ ಚಿಕ್ಕಮಗಳೂರದಲ್ಲಿ ನಡೀತಾ ಇತ್ತು. ಅಲ್ಲಿಯ ಸುಮಾರು 10,000 ಮಾಲಾಧಾರಿಗಳ ಹಾಗೂ ಶ್ರೀರಾಮ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದೊಳಗ ಒಂದು ಬೃಹತ್ವಾದ ಶೋಭಾಯಾತ್ರೆ ದತ್ತನ ವಿಗ್ರಹದ ಮೆರವಣಿಗೆ ಆಗಬೇಕಾಗಿತ್ತು. ಆದ್ರೆ ಅಲ್ಲಿಯ ತಾಲೂಕಾ ಚಿಕ್ಕಮಗಳೂರಿನ ತಹಶೀಲ್ದಾರ್ ಅವರು, ಈ ರಾಜ್ಯದ ಸರ್ಕಾರ ಆ ವಿಗ್ರಹವನ್ನ ಮೆರವಣಿಗೆ ಮೂಲಕ ಒಯ್ಯೋದನ್ನು ನಿಷೇಧ ಮಾಡಿದ್ರು. ಇವತ್ತು ಅಲ್ಲಿ ಸಿಟಿ ರವಿ ಇರ್ಬೋದು, ಸುನೀಲ್ ಕುಮಾರ್ ಇರ್ಬೋದು, ಇವರು ದತ್ತನ ಹೋರಾಟದಿಂದ ಆರಿಸಿ ಬಂದಂತವರು. ಇವತ್ತು ಇವರು ಏನು ವಿರೋಧ ಮಾಡ್ತಾ ಇದಾರ, ಇದನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಇದೀವಿ. ಇವತ್ತು ರಾಷ್ಟ್ರ ಸಂತ ಪ್ರಮೋದ್ ಮುತಾಲಿಕರಿಗೆ ಮಾಡೋದಂತ ದೊಡ್ಡ ಅವಮಾನ ಇದು. ಯಾಕಂದ್ರೆ ಇವತ್ತಿಗೆ 65 ವರ್ಷ ಆಯ್ತು, ತಮ್ಮ ತಾಯಿ ತಂದೆ ಮನೆ ಮಠವನ್ನು ಬಿಟ್ಟು ಹಿಂದುತ್ವಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ, ಅಂತವ್ರಿಗೆ ನೀವು ಅವಮಾನ ಮಾಡ್ತಾ ಇದೀರಿ, ಇದನ್ನ ನಾವು ಧಿಕ್ಕಾರ ಹೇಳ್ತೇವೆ. ಅದಕ್ಕೆ ಮುಂದಿನ ದಿನಗಳದಾಗ ಸರ್ಕಾರ ಹಿಂದೂ ವಿರೋಧಿ ಧೋರಣೆಯನ್ನ ಬಿಡಬೇಕು, ಇಲ್ಲದೆ ಹೋದ್ರೆ ಮುಂದಿನ ದಿನಗಳು ಬಹಳ ಕೆಟ್ಟ ಭಯಂಕರ ಅದಾವ. ಹೆಂಗ ನಮ್ಮ ಹಿಂದೂ ಶಕ್ತಿ ನಿಮ್ಗೆ ಈಗಾಗಲೇ ಗುರುತಿರ್ಬೋದು, 2004 ಇಸ್ವಿ ಒಳಗ 28-30 MLAಗಳಿದ್ರಿ. ಅದೇ ಪ್ರಮೋದ್ ಮುತಾಲಿಕರ ಹೋರಾಟ ಮಾಡಿದ ಪರಿಣಾಮದಿಂದ 2008 81 ಜನ ಆದ್ರಿ. ಅದಕ್ಕೆ ನಾವು ಇದನ್ನ ಈ ದತ್ತನ ಶಾಪ ನಿಮ್ಮನ್ನ ಬಿಡುದಿಲ್ಲ. ಅದಕ್ಕೆ ಮಾನ್ಯ ಸಿಟಿ ರವಿ ಅವರೇ, ನೀವು ವಿಚಾರ ಮಾಡ್ಬೇಕಾಗೈತೆ. 25 ವರ್ಷ ಆಯ್ತು, ಯಾವುದೇ ಒಂದು ಮೂಲ್ಯಾಗ ಹವಾಯಿ ಚಪ್ಪಲ್ ಹಾಕೊಂಡ್ ತಿರುಗಾಡ್ತೀರಿ. ಇವತ್ತು ನಿಮಗ MLA ಮಾಡಿದೇವೆ. MLA ಅಂದ್ರೆ ಏನ? ದತ್ತನ ಹೋರಾಟ ಮೂಲಕ MLA ಆಗಿದ್ದಾರೆ ಸುನೀಲ್ ಕುಮಾರ್ ಅವರು. ದತ್ತ ಹೋರಾಟ ತೀವ್ರವಾಗಿ ಖಂಡಿಸ್ತೇವೆ. ಶ್ರೀರಾಮ ಸೇನೆ ಜಿಲ್ಲಾ ಘಟಕ ಹುಕ್ಕೇರಿ ಘಟಕ ತೀವ್ರವಾಗಿ ಖಂಡಿಸ್ತೇವೆ. ದತ್ತ ಹೋರಾಟನ ಸಿಟಿ ರವಿ ಒಬ್ಬರೇ ವಿರೋಧ ಮಾಡಿದಾರೋ ಅಥವಾ ಮತ್ತೆ ಯಾರು ಮಾಡಿದ್ರು? ಅಲ್ಲಿಯ ಉಸ್ತುವಾರಿ ಮಂತ್ರಿ ಯಾರು? ಇವರೇ. ವಿರೋಧ ಅಂದ್ರೆ ಏನು? ಇವರೇ ಮಾಡಿದ್ದು. ಅದಕ್ಕೆ ಇದ ಈ ಹಿಂದೂ ವಿರೋಧಿ ಧೋರಣೆ ಹೋಗ್ಬೇಕು. ಯಾಕಂದ್ರ ನೀವು ಇವತ್ತು ಆ ದತ್ತನ ಆಶೀರ್ವಾದದಿಂದ ಅಲ್ಲಿ ಇವತ್ತು ಅಧಿಕಾರ ಹಿಡಿದಿರಿ ಅನ್ನೋದು ಮರಿಬಾರ್ದು. ಇವತ್ತು ಪ್ರಮೋದ್ ಮುತಾಲಿಕರ 25 ವರ್ಷ ಆಯ್ತು, ಆ ದತ್ತನ ಹೋರಾಟದ ಮೂಲಕ ಅವರು ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ. ನಿಮ್ಮನ್ನ ಯಾಕೆ ಆಯ್ಕೆ ಮಾಡಿದಾರ ಅಂದ್ರೆ, ನೀವು ಈ ನಾವ್ ಹೇಳ್ತಾರ ಕರ್ನಾಟಕ ಎರಡನೇ ಅಯೋಧ್ಯ ದತ್ತಪೀಠಕ್ಕೆ ಎರಡನೇ ಹೆಸರು ಏನಪ್ಪಾ ಅಂದ್ರ ಅಯೋಧ್ಯ ಅಂತ ಹೆಸರು ಐತಿ. ಅದಕ್ಕ ಈ ದತ್ತನ ಆಶೀರ್ವಾದ ಮುಂದೆ ನಿಮಗೆ ಸಿಗ್ಬೇಕಾದ್ರ ಇವತ್ತು ನೋಡ್ಬೋದು, ಇವತ್ತು ವಾಟ್ಸಪ್ ಫೇಸ್ಬುಕ್ ನೋಡ್ಬೋದು ನೀವು. ಏನ ಇವತ್ತು ಅಲ್ಲಿ ಮೋಸವನ್ನ ತಿನ್ನುವಂತ ಜನ ಅಲ್ಲಿ ಅದರ ಅಂತವ್ರಿಗೆ ಅವಕಾಶ ಕೊಡ್ತೀರಿ, ಆದ್ರೆ ನಮ್ಗೆ ದರ್ಶನಕ್ಕ ನಮಗ ಶೋಭಾಯಾತ್ರೆಗೆ ತೊಂದರೆ ಮಾಡ್ತಾ ಇದ್ರೆ ನಾವು ತೀವ್ರವಾಗಿ ಖಂಡಿಸ್ತಾ ಇದೀವಿ. ಹುಕ್ಕೇರಿ ತಹಶೀಲ್ದಾರ್ ರೇಷ್ಮಾ ತಾಳಿಕೋಟೆ ಶ್ರೀರಾಮ್ ಸೇನೆಯ ಕಾರ್ಯಕರ್ತರ ಮನವಿ ಸ್ವೀಕರಿಸಿ ತಮ್ಮ ಮನವಿಯನ್ನು ಮೇಲಾಧಿಕಾರಿಗಳಿಗೆ ಕಳುಹಿಸುತ್ತೇವೆ ಎಂದು ಹೇಳಿದರು. ಹುಕ್ಕೇರಿ ಶಾಖೆ ನಾವೆಲ್ಲರೂ ಇವತ್ತು ಸೇರಿ ನನ್ನ ಮುಖಾಂತರ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಯವರಿಗೆ ಕರ್ನಾಟಕ ಸರ್ಕಾರ ಬೆಂಗಳೂರಿನವರಿಗೆ ಮನವಿಯನ್ನು ಸಲ್ಲಿಸಲಿಕ್ಕೆ ಹೇಳಿದರೆ ತಮ್ಮ ಮನವಿಯನ್ನು ಮನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮೇಲಕ್ಕೆ ಕಳುಹಿಸಿ. ಈ ಪ್ರತಿಭಟನೆಯಲ್ಲಿ ತಾಲೂಕು ಘಟಕ ಉಪಾಧ್ಯಕ್ಷ ವಿವೇಕ್ ಪುರಾಣಿಕ್, ಸುಭಾಷ್ ಕಾಸರ್ಕರ್, ಯುವರಾಜ್ ಬೆನಾಡಿಕರ್, ಚೇತನ್ ಪವಾರ್, ಬಸವರಾಜ್, ಆನಂದ್, ವಿಶ್ವನಾಥ್, ರಾಹುಲ್, ಕಿರಣ್, ಅಭಿಷೇಕ್ ಸೇರಿದಂತೆ ಶ್ರೀರಾಮ್ ಸೇನೆ ಕಾರ್ಯಕರ್ತರು ಉಪಸ್ಥಿತರಿದ್ದರು.